ಕೇಳ್ತೀನಿ ಅಂತ. ಹಲೋ, ನಾನು ಡಾಲಿ ಮಾತಾಡ್ತಾ ಇರೋದು. ವರ್ಷಾಗಿ ಫುಡ್ ಪಾಯ್ಸನ್ ಆಗಿ ಸ್ವಲ್ಪ ಸೀರಿಯಸ್ ಆಗಿದ್ದಾಳೆ. ಹೌದಾ? ನೈಟ್ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ವಿ. ಇವಾಗ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು. ಒಂದು ನಿಮಿಷ ಹೇಳ್ತೀನಿ, ಸ್ವಲ್ಪ ಬೇಗ ಬರ್ತೀರಾ? ಸರಿ, ಬರ್ತಾ ಇದೀನಿ. ಏನಾಯ್ತು? ಒಂದು ನಿಮಿಷ ಬಂದೇ ಇರು. ಏಯ್, ವರ್ಷಾ ಇಲ್ಲಿ ಇದ್ದಾಳೆ. ಹೇಗಿದ್ದಾಳೆ? ಬಬ್ಬು, 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 ಎದ್ದೊಳ್ತೀಯಾ? ಹುಷಾರು. ಏನಾಯ್ತಮ್ಮ? ಏನಾಯ್ತು? ಫುಡ್ ಪಾಯ್ಸನ್ ಆಗಿತ್ತು. ಸಾರಿ ಅಮ್ಮ, ನಾನು ನೈಟೆಲ್ಲ ಮಲ್ಕೊಂಡಿದ್ದೆ. ನಿದ್ದೆ ಮಾಡ್ತೀಯಾ? ಸಾರಿ. ಏನೋ ತಿಂತೀಯಾ? ಏನೋ ತಿಂದಿಲ್ಲ. ಬೆಳಗಿಂದ ಎಷ್ಟು ಹೇಳ್ತಿದ್ದೀನಿ, ನೀವೇ ನೋಡಿ. ಯಾಕೆ ಸುಳ್ಳು ಹೇಳ್ತೀಯಾ? ಹಿಂಗೆ ಹೇಳಿ ಆಗಿರೋ ಹತ್ರ. ಏನಾದರೂ ಕುಡಿತೀಯಾ? ಜ್ಯೂಸ್ ತರ್ಸ್ಲಾ? ಏನು ಬೇಡ. ಜ್ಯೂಸ್ ಏನಾನ ಕೊಟ್ಟಿದ್ದೀರಾ? ಇಲ್ಲ, ಏನೂ ಇಲ್ಲ. ಮತ್ತಾ ಜ್ಯೂಸ್ ತಗೊಂಬಾ. ನೀವೊಂದು ಸ್ವಲ್ಪ ಹೋಗಿ ಹೆಲ್ಪ್ ಮಾಡಿ. ಏನೋ ಹೇಳಬೇಕು. ಏನಮ್ಮ? ಯಾವತ್ತು ಹೇಳ್ದಾರ ನಾಳೆ ಅಪ್ಪ ಬರ್ತಾ ಇದ್ದಾರಂತೆ. ಅದರಲ್ಲೂ ಏನೋ ವಿಷಯ ಮಾತಾಡಬೇಕು ಅಂತಲೂ ಹೇಳ್ತಾ ಇದ್ರು. ನಂಗೆ ಅದೇ ಟೆನ್ಷನ್ ಆಗ್ತದೆ. ಏನೂ ಆಗಲ್ಲ, ಸುಮ್ಮನೆ ಇರು. ನೀನು ಧೈರ್ಯ ತಗೋ. ತಗೋ. ಥ್ಯಾಂಕ್ಸ್ ಮಗ. ಕುಡಿಬೇಕು, ಕುಡಿಬೇಕು, ಕುಡಿ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಕುಡಿ. ಹುಷಾರು, ಹುಷಾರು, ಆರಾಮಾಗಿ ಕುಡಿ. ಅಣ್ಣ, ಏನ ಸಂಬಳ ಕೊಡ್ತೀರಂತಂದ್ರಿ? ಹ್ಞೂ ಹ್ಞೂ. ಉಳ್ದಾರಲ್ಲಪ್ಪ? ಉಳ್ದವ್ರ ಹಿಂದೆ ಬರ್ತಿದ್ದಾರೆ ಸರ್. ಸರಿ. ಅಣ್ಣ ನಮಸ್ತೆ. ಅಣ್ಣ ಏನಲ್ಲಿ ನಿಂದು? ಅಣ್ಣ ಸಂಬಳಣ, ಸಂಬಳಣ, ಸಂಬಳಣ. ಕರೆಕ್ಟಾಗಿ ಕೆಲಸ ಮಾಡ್ಬೇಕಲ್ಲಿ. ಸೂರ್ಯ ಅಲ್ಲಿ, ಸೂರ್ಯ ಹಿಂದೆ ಇದ್ದಾನಣ್ಣ. ಬಾ ಸೂರ್ಯ. ಅಣ್ಣ ನಮಸ್ಕಾರ. ಅಣ್ಣ ಹಾಂ ನಮಸ್ಕಾರ. ಅಣ್ಣ, ನಮ್ಮ ಕೆಲಸನೂ ಕೊಟ್ಟು ದುಡ್ಡು ಕೊಟ್ಟು ಉಳ್ಕೊಳ್ಳೋಕೆ ಜಾಗನೂ ಕೊಟ್ಟಿದ್ದೀರ ಅಣ್ಣ. ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಪ್ರತಿಫಲ ಸಿಗ್ದಂಗಾಯ್ತು ಅಣ್ಣ. ಈ ದುಡ್ಡು ನನಗಿವತ್ತು ತುಂಬ ಭಾರ ಅನಿಸ್ತಿದೆ ಅಣ್ಣ. ಅಣ್ಣ, ನಾನು ಕಷ್ಟಪಟ್ಟಿದ್ದಕ್ಕೂ ಇವತ್ತು ಸಾರ್ಥಕತೆ ಸಿಗ್ದಂಗಾಯ್ತು. ನಿಮ್ಮ ಋಣ ಯಾವತ್ತೂ ಮರೆಯಲ್ಲ ಅಣ್ಣ. ತುಂಬ ಥ್ಯಾಂಕ್ಸ್ ಅಣ್ಣ. ಅಲ್ಲೋ, ನೀವು ಆಶ್ರಮದ ಹುಡುಗರು ಅಂತೀರ, ಅಷ್ಟು ಮಾಡಿದ್ರಂಗ. ಹೋಗ್ರಿ, ಕೆಲಸ ಮಾಡೋಗ್ರಿ. ಅಣ್ಣ ಲೇ ಚಿಕ್ಕ, ನೀನು ಕರೆಕ್ಟಾಗಿ ಕೆಲಸ ಮಾಡ್ಬೇಕಲ್ಲೇ ನೀನು. ಇಲ್ಲ ಅಣ್ಣ, ಇಲ್ಲ. ಸೂರ್ಯನ ಮಕ್ಕ ನೋಡಿ ನೀನು ಕೆಲಸ ಕೊಟ್ಟೇನಿಲ್ಲ ನಿನಗೆ. ನನ್ನ ಊಟ ಮಕ್ಕಳಿಗೆ ನಿನ್ನ ಹೆಸರೇ ಹೇಳ್ತೀನಿ ಅಣ್ಣ. ಅಲ್ಲೋ ನೀ ಕೆಲಸ ಕಾಲ ಬರ್ಬೇಕಾದ್ರೆ ಮಗು ತರ ಇದ್ದಿ, ಈಗ ನೀನೇ ಮಕ್ಕಳು ಮಾಡಂಗಾದ್ಯಾ? ಹ್ಮ್. ಏಯ್ ನಡಿ ನಡಿ. ಏ ಇತ್ತ ತಾಂಬರ್ಲೆ ಗಾಡಿನ ಇವನು ಯಾವನ್ಲೆ, ಇವನು ಡೀಸೆಲ್ ಹತ್ರ ತಾಂದು ಇಟ್ಟಾನ ಅಲ್ಲೇ. ನಮಗೇನು ಟೀ ಕೊಡಬೇಡ ಅಂತ ಹೇಳ್ತೇನಣ್ಣ ಚಿಕ್ಕ. ನಮ್ಮಿಬ್ರದ್ದು ಈ ತಿಂಗಳು ಸಂಬಳ ಸೇರಿಸಿ ಈ ತಿಂಗಳದು ಖರ್ಚು ಕಳೆದ್ರೂ ಮಿಕ್ಕಿರೋದು 1,000 ಚಿಕ್ಕ. ಈ 1,000ನ ಇನ್ನೂ ಒಂದು ತಿಂಗಳು ಹೆಂಗೆ ಖರ್ಚು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಇದೇ ಕೆಲಸ ಮಾಡ್ಕೊಂಡಿದ್ರೆ ಆಗಲ್ಲ ಚಿಕ್ಕ, ಇದ್ರ ಜೊತೆಗೆ ಬೇರೆ ಏನಾದರೂ ಮಾಡಬೇಕು. ಅಂಥದ್ದೇನು ಮಾಡೋಕ್ಕಾಗತ್ತಿ? ದುಡ್ಡು ಮಾಡಬೇಕು ಚಿಕ್ಕ, ದುನಿಯಾದಲ್ಲಿ ದುಡ್ಡು ಮಾಡಿದ್ರೇ ಬೆಲೆ. ಏ ಚಿಕ್ಕ ಏ ಚಿಕ್ಕ ನೋಡ್ಬಾರ ಇಲ್ಲಿ. ಮನೆಯಿಂದ ಕೆಲಸ ಮಾಡಿ ಹಣ ಗಳಿಸಿ ಪಾರ್ಟ್ ಟೈಮ್ ಹಾಗೂ ಫುಲ್ ಟೈಮ್ ಯಾವುದೇ ಬಂಡವಾಳ ಇಲ್ಲದೆ, ಯಾವುದೇ ವಿದ್ಯಾರ್ಥಿ ಇಲ್ಲದೆ ತಿಂಗಳಿಗೆ ಹಣ ಗಳಿಸಿ. ಲೇ ಸುರಿ ಅಲ್ಲಿ ನೋಡ್ಬಾರು. ಮನೆಯಿಂದ ಕೆಲಸ ಮಾಡಿ ಹಣ ಗಳಿಸಿ, ಪಾರ್ಟ್ ಟೈಮ್ ಜಾಬ್ ಮಾಡಿ ಯಾವುದೇ. ಲೇ ಚಿಕ್ಕ, ಇಂಥ ಅವಕಾಶ ನಮಗೆ ಸಿಕ್ಕಿರೋದು ದೇವರೇ ನಮ್ಮ ಕಡೆ ಇದನ್ ಚಿಕ್ಕ. ಬೆಳಿಗ್ಗೆನೆ ಇದಕ್ಕೆ ಈ ನಂಬರ್ಗೆ ಫೋನ್ ಮಾಡ್ಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡು. ಬಾ ಚಿಕ್ಕ. ಮಗ ಎಲ್ಲ ಓಕೆ, ನಮ್ಮ ಹತ್ರ ಫೋನ್ ಮಾಡೋಕ್ಕೆ ಫೋನೇ ಇಲ್ವಲ್ಲ. ಫೋನ್ ತಾನೇ, ನಾಳೆ ನೋಡ್ಕೊಳ್ಳೋಣ ಬಿಡು. ಯಜಮಾನ್ರೆ, ಯಾರಿಗೆ ಕಾಯ್ತಾ ಇದ್ದೀರಾ? ಒಂದು ಅರ್ಜಿ ಫಿಲಪ್ ಮಾಡೋಣ ಅಂತ ಬಂದಿದ್ದೀರಿ. ಓ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಕೊಡಿ, ನಾನೇ ಫಿಲಪ್ ಮಾಡಿಕೊಡ್ತೀನಿ. ಹಾಂ ಸರಿ ಸರ್, ಇದೆ ನನ್ನ ಹತ್ರ ಇದೆ. ತಮ್ಮ ಹೆಸರು? ಆಲಯ ಬಾಲಯ್ಯನವರು. ತಮ್ಮ ವಯಸ್ಸು? 72 ವರ್ಷನಾ ನಿಮಗೆ? ಹೌದು ಸರ್. ಅಲ್ಲ ಯಜಮಾನ್ರೆ, ಇಷ್ಟೊಂದು ವಯಸ್ಸಾಗಿದೆ, ಆಫೀಸ್ಗೆ ಅರ್ಜಿ ಹಾಕೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಯಾಕೆ ಓಡಾಡ್ತೀರಾ? ಇದನ್ನು ನಿಮ್ಮ ಮಕ್ಕಳಿಗೆ ಹೇಳ್ಬೋದಲ್ವಾ? ಹೌದು. ಏನು ಕೆಲಸ ಮಾಡ್ತಿದ್ರಿ? ಪ್ರೈವೇಟ್ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿದ್ದೆ, ಈಗ ನಾನು ರಿಟೈರ್ಮೆಂಟ್ ಆಗಿದ್ದೀನಿ. ಓ, ಇನ್ನೇನು ಮಾಡೋದ್ರಿ ಮನೆಯಲ್ಲಿ ಕೂತ್ಕೊಂಡು. ಅಲ್ಲ, ನಿಮ್ಮ ಮಕ್ಕಳಿಗೆ ಹೇಳ್ಬೋದಾಗಿತ್ತಲ್ಲ, ನಿಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಡ್ತಾಯಿದ್ರು, ನಿಮಗೂ ಅನುಕೂಲ ಆಗ್ತಾಯಿತ್ತು. ಅವ್ರವ್ರದ್ರಲ್ಲೇ ಇರ್ತಾರೆ, ಅವರವ್ರ ಕೆಲಸದಲ್ಲೇ ಅವರು ತೊಡಗಿರ್ತಾರೆ. ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕಂತ ನಾನೇ ಸ್ವತಃ ವೈಯಕ್ತಿಕವಾಗಿ ನಾನೇ ಬಂದಿದ್ದೇನೆ. ತಗೊಳ್ಳಿ, ಒಳಗೆ ಹೋಗಿ. சார், ಸರ್ ಅದು ಹಾಗೇನಿಲ್ಲ ಸರ್, ಸಾರಿ ಸರ್. ಏನಾಯಿತು? ಪೆಟ್ರೋಲ್ ಇದೆಯೋ ಇಲ್ವಾ? ಛೇ, ಪೆಟ್ರೋಲ್ ಇದೆಯಲ್ಲ ನೋಡೋಣ. ಆಕಾಶಕ್ಕೆ ಫೋನ್ ಮಾಡಿ ಕರ್ಸೋಣ ಅಂತಂದರೆ ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಛೇ, ಎಂಥ ಕೆಲಸ ಆಗೋಯ್ತು. ಏನು ಮಾಡೋದೀಗ? ಹುಷಾರು, ಆರಾಮಾಗಿ ಕೊಡಿ.